ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ ಧ್ರುವ ನೀತಿರ್ಮತಿರ್ ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ವನ ಪರ್ವದಲ್ಲಿ ದಮಯಂತಿಯು ನಳನನ್ನು ಹುಡುಕುತ್ತಾ ಆಶ್ರಮ ವಾಸಿಗಳಾದ ಕೆಲವು ಮುನಿವರರನ್ನು ಕಂಡುದು, ಅವರೆಲ್ಲ ಆಶ್ರಮದೊಡನೆ ಅದೃಶ್ಯವಾದುದು. ಆಮೇಲೆ ಆಕೆಯು ರಥ ಗಜ ತುರಗಗಳೊಡನೆ ಬರುತ್ತಿದ್ದ ಜನಸಮೂಹವನ್ನು ಕಂಡು ಮಾತನಾಡಿಸಿದುದು ಎಂಬ 61ನೆಯ ಅಧ್ಯಾಯಕ್ಕೆ ಸ್ವಾಗತ. ದಮಯಂತಿಯು ಹೀಗೆ ತನ್ನ ಪಾತಿವೃತ್ಯ ಬಲದಿಂದಲೇ ಆ ಬೇಟೆಗಾರನನ್ನು ಕೊಂದು ತಿರುಗಿ ನಿರ್ಜನವಾದ ಕಾಡಿನಲ್ಲಿ ತನ್ನ ಪತಿಯನ್ನು ಹುಡುಕುತ್ತಾ ಮುಂದೆ ಹೊರಟಳು. ಆ ವನವು ಕೇವಲ ಜನಶೂನ್ಯವಾಗಿ ಭಯಂಕರವಾಗಿರುವುದು, ಜೀರುಂಡೆಗಳ ಕೂಗೊಂದೇ ಕೇಳಿಸುತ್ತಿರುವುದು. ಸಿಂಹ, ಚಿರತೆ, ನರಿ, ಹುಲಿ, ಹಂದಿ, ಕರಡಿ ಇವುಗಳ ಹಿಂಡಿನಿಂದಲೂ ನಾನಾ ಬಗೆಯ ಪಕ್ಷಿ ಸಮೂಹಗಳಿಂದಲೂ ಆವೃತವಾಗಿರುವುದು. ಮ್ಲೇಚ್ಛರು, ಚೋರರು ಸಂಚರಿಸುತ್ತಿರುವರು. ಸಾಲೆ, ಬಿದಿರು, ಆಲ, ಅರಳೆ, ತಿಂದುಕ, ಇಂಗಳ, ಮುತ್ತುಗ, ಅರ್ಜುನ, ಅರಿಷ್ಟ, ಸ್ಯಂದನ, ಮುಳ್ಳೆಲವು ಮುಂತಾದ ಕಾಡುಗಳಿಂದ ದಟ್ಟವಾಗಿ ಮರೆಸಲ್ಪಟ್ಟಿರುವುದು. ನೇರಳೆ, ಮಾವು, ಲೋಧ್ರ, ಕರಿಮರ, ತೇಗು, ಅಳಲೆ, ನೆಲ್ಲಿ, ಕಡವು, ಅತ್ತಿ, ಎಲಚಿ, ಬಿಲ್ವ ಮೊದಲಾದ ವೃಕ್ಷಗಳಿಂದ ವ್ಯಾಪ್ತವಾಗಿರುವುದು. ನಾನಾ ಬಗೆಯ ಧಾತುಗಳಿಂದ ಕೂಡಿದ ಬೆಟ್ಟಗಳು, ಪಕ್ಷಿಗಳು, ಶಬ್ದ ಮಾಡುತ್ತಿರುವ ಲತಾಗ್ರಹಗಳು, ಆಶ್ಚರ್ಯ ದೃಶ್ಯವುಳ್ಳ ಗುಹೆಗಳು, ನದಿಗಳು, ಸರಸ್ಸುಗಳು, ಬಾವಿಗಳು ಕಾಣುತ್ತಿರುವವು. ನಾನಾ ಬಗೆಯ ಪಕ್ಷಿಗಳು ಹಾರುವವು. ಭಯಂಕರ ರೂಪವುಳ್ಳ ಪಿಶಾಚರು, ಉರಗರು, ರಾಕ್ಷಸರು ಅಲ್ಲಲ್ಲಿ ಗೋಚರಿಸುವರು. ಅಲ್ಲಲ್ಲಿ ದೊಡ್ಡ ತಟಾಕಗಳು, ಸಣ್ಣ ಕುಂಟೆಗಳು, ಬೆಟ್ಟದ ಶಿಖರಗಳು, ಆಶ್ಚರ್ಯ ದೃಶ್ಯವುಳ್ಳ ನದಿಗಳು ಇವೆಲ್ಲ ಕಾಣಿಸುತ್ತಿರುವವು. ಎಮ್ಮೆ, ಹಂದಿ, ನರಿ, ಕರಡಿ, ಕಪಿ, ಹಾವು ಇವು ತಂಡೋಪತಂಡವಾಗಿ ಸಂಚರಿಸುತ್ತಿರುವವು. ಇಂತಹ ದೊಡ್ಡ ಕಾಡಿನಲ್ಲಿ ಜಾಣ್ಮೆ, ಕೀರ್ತಿ, ಶಾಂತಿ, ಧೈರ್ಯ ಇವುಗಳಿಂದ ಕೂಡಿದ ದಮಯಂತಿಯು ಒಂಟಿಯಾಗಿ ನಳನನ್ನು ಹುಡುಕುತ್ತಾ ಅಲೆಯುತ್ತಿದ್ದಳು. ಆಕೆಯು ಕಷ್ಟವನ್ನೇ ಅರಿಯದ ರಾಜಪುತ್ರಿ. ಈಗ ಪತಿಯನ್ನಗಲಿ ದುಃಖದಿಂದ ಕಂದಿದ್ದರು ಆ ಭಯಂಕರವಾದ ಕಾಡಿನಲ್ಲಿ ಯಾವುದಕ್ಕೂ ಭಯಪಡದೆ ಮುಂದೆ ಹೋಗಿ ಅಲ್ಲಿದ್ದ ಒಂದು ಕಲ್ಲು ಬಂಡೆಯನ್ನೇರಿ ಕುಳಿತು ರೋದಿಸತೊಡಗಿದಳು. ಆ ಕಾಂತ, ಸಿಂಹಸ್ಕಂಧ, ಮಹಾಬಾಹು, ನಿಷಧಾಧಿಪತಿ, ನಿರ್ಜನ ಪ್ರದೇಶವಾದ ಈ ಕಾಡಿನಲ್ಲಿ ನನ್ನನ್ನು ಬಿಟ್ಟು ಎಲ್ಲಿಗೆ ಹೋದೆ? ಓ ವೀರ ಪುರುಷ ಸಿಂಹ, ಪೂರ್ಣ ದಕ್ಷಿಣಗಳೊಡನೆ ಅಶ್ವಮೇಧಾದಿ ಯಾಗಗಳನ್ನು ಮಾಡಿದ ನೀನು ನನ್ನ ವಿಷಯದಲ್ಲಿ ಹೀಗೇಕೆ ಅಸತ್ಯ ಮಾರ್ಗದಲ್ಲಿ ನಡೆದುಕೊಳ್ಳುವೆ? ಓ ಶುಭಾಂಗ, ನನ್ನಿದಿರಾಗಿ ನೀನು ಹೇಳಿದುದನ್ನು ಸುಳ್ಳಾಗಿಸಬೇಡ. ಹಂಸ ಪಕ್ಷಿಗಳು ನಿನ್ನಲ್ಲಿಯೂ ನನ್ನಲ್ಲಿಯೂ ಹೇಳಿದುದನ್ನು ಸ್ಮರಿಸು. ಓ ಪುರುಷ ಸಿಂಹ, ಅಂಗೋಪಾಂಗಗಳೊಡನೆ ವಿಸ್ತಾರವಾದ ಚತುರ್ವೇದಗಳ ಜ್ಞಾನ ಒಂದು ಕಡೆ, ಸತ್ಯ ಒಂದೇ ಒಂದು ಕಡೆ, ಇವೆರಡೂ ಸಮಾನವು. ಆದುದರಿಂದ ಹಿಂದೆ ನೀನು ನನ್ನೊಡನೆ ಹೇಳಿದುದನ್ನು ಸತ್ಯಗೊಳಿಸು. ನಾನು ನಿನ್ನ ಪ್ರಿಯಳಲ್ಲವೇ? ಭಯಂಕರವಾದ ಈ ಕಾಡಿನಲ್ಲಿ ನನಗೇಕೆ ಪ್ರತ್ಯುತ್ತರ ಕೊಡದಿರುವೆ? ಅದು ಅಲ್ಲಿ ಭಯಂಕರವಾಗಿ ಬಾಯಿ ತೆರೆದುಕೊಂಡು ಭೀಕರ ಶರೀರವುಳ್ಳ ಸಿಂಹವು ನನ್ನನ್ನು ಭಯಪಡಿಸುತ್ತಿರುವುದಲ್ಲ. ನನ್ನನ್ನು ಕಾಪಾಡುವುದಕ್ಕೆ ನೀನು ಬಾರೆಯ? ನನಗೆ ನಿನಗಿಂತಲೂ ಪ್ರಿಯರಾದವರು ಬೇರೆ ಯಾರುಂಟು ಎಂದು ನೀನು ಆಗ ಹೇಳಿದ್ದೆಯಲ್ಲವೇ? ಹಿಂದೆ ನೀನು ಹೇಳಿದ ಆ ಮಾತನ್ನು ಆಚರಣೆಯಲ್ಲಿ ತೋರಿಸು. ಓ ನರಾಧಿಪ, ನಾನು ಅನೇಕರ ಮುಂದೆ ನಿನ್ನನ್ನೇ ವರಿಸಿದವಳು, ನೀನಾಗಿಯೂ ಬಯಸಿದ ಪ್ರಿಯಪತ್ನಿಯಲ್ಲವೇ? ಈಗ ನಾನು ಹುಚ್ಚು ಹಿಡಿದವಳಂತೆ ಪ್ರಣಪಿಸುತ್ತಿರುವಾಗ ನನಗೇಕೆ ಪ್ರತ್ಯುತ್ತರವನ್ನು ಕೊಡದಿರುವೆ? ಓ ವಿಶಾಲ ನೇತ್ರ, ಈಗ ನನ್ನ ದುರವಸ್ಥೆಯನ್ನು ನೋಡಬಾರದೆ ದೀನಳಾಗಿ ರೂಪುಗೆಟ್ಟು ಕೃಶಳಾಗಿರುವೆನು. ಸೀರೆಗೂ ಗತಿಯಿಲ್ಲದೆ ಕೊಳೆಯಾದ ಅರ್ಧ ಸೀರೆಯನ್ನುಟ್ಟಿರುವೆನು. ಗುಂಪಿನಿಂದ ಅಗಲಿದ ಜಿಂಕೆಯಂತಿರುವೆನು. ಇಂತಹ ನಾನು ಈಗ ಅನಾಥೆಯಾಗಿ ಏಕಾಕಿನಿಯಾಗಿ ಪ್ರಳಪಿಸುತ್ತಿರುವೆನಲ್ಲವೇ? ನನ್ನನ್ನೇಕೆ ಸಮಾಧಾನ ಪಡಿಸದಿರುವೆ? ಓ ಮಹಾರಾಜ, ಈ ಮಹಾವನದಲ್ಲಿ ಅನಾಥೆಯಾಗಿ ಕೂಗಿಡುತ್ತಿರುವ ನಿನ್ನ ಧರ್ಮಪತ್ನಿಯಾದ ನನಗೇಕೆ ಪ್ರತ್ಯುತ್ತರ ಕೊಡದಿರುವೆ? ಕುಲಶೀಲಗಳಿಂದ ಕೂಡಿದವಳು, ಸರ್ವಾಂಗ ಸುಂದರಿಯು ನಿನ್ನನ್ನೇ ಅನುಸರಿಸಿದವಳು ಆದ ನನಗೆ ನೀನೇಕೆ ಉತ್ತರ ಕೊಡದಿರುವೆ? ಓ ನರೋತ್ತಮ, ನಿಷಧಾಧಿಪ, ಮನುಜಶ್ರೇಷ್ಠ,
ನನ್ನ ಶೋಕವನ್ನು ನಿವೃತ್ತಿ ಮಾಡತಕ್ಕವನು ನೀನೆ. ಈ ಬೆಟ್ಟದ ಮೇಲೆ ಸಿಂಹಗಳಿಂದಲೂ ಹುಲಿಗಳಿಂದಲೂ ವ್ಯಾಪ್ತವಾದ ಈ ಮಹಾರಣ್ಯದಲ್ಲಿ ನೀನು ನಿಂತಿರುವೆಯೋ, ಕುಳಿತಿರುವೆಯೋ, ಮಲಗಿರುವೆಯೋ, ತಿರುಗುತ್ತಿರುವೆಯೋ, ನಿನ್ನ ಸ್ಥಿತಿ ಯಾವುದೆಂದು ನನಗೆ ತಿಳಿಯಲಿಲ್ಲ. ನಿನ್ನನ್ನು ಎಲ್ಲಿ ಹುಡುಕಿದರೂ ಕಾಣಿಸುವುದಿಲ್ಲ. ನಿನಗಾಗಿ ಶೋಕದಿಂದ ಕಳೆಗುಂದಿದ ನಾನು ಯಾರ ಬಳಿಗೆ ಹೋಗಿ ಕಾಡಿನಲ್ಲಿ ನೀನು ರಾಜನನ್ನು ಕಂಡೆಯಾ ಎಂದು ಕೇಳಲಿ? ಸುಂದರಾಂಗನು, ಮಹಾತ್ಮನು, ರಿಪುಧ್ವಂಸಕನು ಆದ ನೀನು ಇಂತಹ ಸ್ಥಳದಲ್ಲಿ ಇರುವೆ ಎಂದು ನನಗೆ ಇಲ್ಲಿ ತಿಳಿಸತಕ್ಕವನಾವನು? ತಾವರೆ ಎಸಳಿನಂತೆ ಕಣ್ಣುಳ್ಳ ಯಾವನನ್ನು ಹುಡುಕುತ್ತಿರುವೆಯೋ ಆ ನಳರಾಜನು ಈತನೇ ಎಂಬ ಮಧುರ ಸ್ವರವನ್ನು ಈಗ ನಾನು ಯಾರ ಬಾಯಿಂದ ಕೇಳುವೆನು? ಅಯ್ಯೋ, ಉದ್ದವಾದ ಕೋರೆ ಹಲ್ಲುಗಳಿಂದಲೂ ಅಗಲವಾದ ಬಾಯಿಂದಲೂ ಭಯಂಕರವಾದ ಈ ಹುಲಿಯು ನನಗೆ ಇದಿರಾಗಿಯೇ ಬರುತ್ತಿರುವುದಲ್ಲ. ಲಜ್ಜೆಯಿಲ್ಲದ ನಾನು ಇದನ್ನೇ ಕೇಳುವೆನು. ಓ ಮೃಗರಾಜ, ನೀನು ಒಂದು ವನಸಂಚಾರದಲ್ಲಿ ಶಕ್ತನಲ್ಲವೇ? ನಾನು ವಿದರ್ಭ ರಾಜಪುತ್ರಿ, ನಿಷದ ದೇಶಾಧಿಪತಿಯಾದ ನಳರಾಜನ ಭಾರ್ಯೆ. ನನ್ನ ಪತಿಯನ್ನು ಹುಡುಕುತ್ತಾ ಒಂಟಿಯಾಗಿ ತಿರುಗುತ್ತಿರುವೆನು. ನನ್ನನ್ನು ದಮಯಂತಿ ಎಂದು ತಿಳಿ. ಮೃಗೇಂದ್ರ, ಸಿಂಹಕ್ಕೆ ಸಮಾನವಾದ ಹೆಗಲು, ಉದ್ದವಾದ ತೋಳು, ತಾವರೆಯ ದಳಗಳಂತೆ ಕಣ್ಣುಗಳು, ಇವುಗಳನ್ನುಳ್ಳ ಆ ನಳರಾಜನನ್ನು ಇಲ್ಲಿ ನೀನು ಕಂಡಿದ್ದರೆ ನನಗೆ ತಿಳಿಸಿ ನನ್ನನ್ನು ಸಮಾಧಾನಪಡಿಸು. ಓ ಮೃಗರಾಜ, ನೀನು ಆತನ ವಿಷಯವನ್ನು ನನಗೆ ತಿಳಿಸಲಾರದಿದ್ದರೆ ನನ್ನನ್ನು ತಿಂದು ನನ್ನ ದುಃಖವನ್ನಾದರೂ ಕೊನೆಗಾಣಿಸು ಎಂದಳು. ತಿರುಗಿ ಅವಳು ಆ ಕಡೆ ತಿರುಗಿ ನೋಡಿ. ಅಯ್ಯೋ, ಆ ಮೃಗರಾಜನು ಕಾಡಿನಲ್ಲಿ ನನ್ನ ಪ್ರಲಾಪವನ್ನು ಕೇಳುತ್ತಿದ್ದು ಸ್ವಚ್ಛ ಜಲವುಳ್ಳ ಆ ನದಿಯ ಕಡೆಗೆ ಹೋಗುತ್ತಿರುವುದಲ್ಲವೇ? ಆಕಾಶವನ್ನು ಮುಟ್ಟುವಂತೆ ಎತ್ತರವಾಗಿ ವಿಚಿತ್ರಾಕಾರವುಳ್ಳ ಅನೇಕ ಶಿಖರಗಳಿಂದ ರಮ್ಯವಾದ ಈ ಪರ್ವತವನ್ನು ಕೇಳುವೆನು. ಇಲ್ಲಿ ಅನೇಕ ಧಾತುಗಳು ತುಂಬಿರುವವು. ಇದು ನಾನಾ ಬಗೆಯ ಶಿಲೆಗಳಿಂದ ಅಲಂಕೃತವಾಗಿ ಮಹಾರಣ್ಯಕ್ಕೆ ಧ್ವಜದಂತಿರುವುದು. ಸಿಂಹ, ಆನೆ, ಹಂದಿ, ಕರಡಿ, ಜಿಂಕೆ ಇವುಗಳಿಂದ ಕೂಡಿರುವುದು. ನಾನಾ ಬಗೆಯ ಪಕ್ಷಿಗಳ ಧ್ವನಿಗಳಿಂದ ರಮ್ಯವಾಗಿರುವುದು. ಪಲಾಶ, ಅಶೋಕ, ಪುನ್ನಾಗ ಮುಂತಾದ ವೃಕ್ಷಗಳಿಂದ ಪ್ರಕಾಶಿಸುವುದು. ಪುಷ್ಪ ಭರಿತಗಳಾದ ಲತೆಗಳಿಂದಲೂ ವೃಕ್ಷಗಳಿಂದಲೂ ಅಲಂಕೃತವಾಗಿ ಜಲಪಕ್ಷಿಗಳಿಂದ ಕೂಡಿದ ನದಿಗಳಿಂದ ಇದು ಭೂಪ್ರದೇಶಕ್ಕೆ ಸುಂದರವಾದ ಒಂದು ಚೂಡಾಮಣಿ ಪ್ರಾಯವಾಗಿರುವುದು. ಈ ಬೆಟ್ಟವನ್ನು ನಳಮಹಾರಾಜನ ವಿಷಯವಾಗಿ ಕೇಳುವೆನು. ದಿವ್ಯ ದರ್ಶನವುಳ್ಳ ಓ ಶೈಲರಾಜ, ನೀನು ಲೋಕವಿಖ್ಯಾತನು, ಶುಭಪ್ರದನು, ನಿನಗೆ ನಮಸ್ಕಾರವು. ನಾನು ನಿನ್ನನ್ನು ತಲೆಬಾಗಿ ಬೇಡುವೆನು. ನಾನು ರಾಜಕುಮಾರಿ, ರಾಜನ ಸೊಸೆ, ರಾಜಪತ್ನಿ, ದಮಯಂತಿ ಎಂದು ಪ್ರಸಿದ್ಧ ನಾಮಧೇಯವುಳ್ಳವಳು. ನನ್ನ ತಂದೆ ವಿದರ್ಭ ದೇಶಾಧಿಪತಿ, ಮಹಾರಥನು, ಚತುರ್ವರ್ಣಗಳನ್ನು ರಕ್ಷಿಸತಕ್ಕವನು, ಗೌರಿ ದಕ್ಷಿಣೆಗಳೊಡನೆ ರಾಜಸೂಯ, ಅಶ್ವಮೇಧ ಮುಂತಾದ ಯಾಗಗಳನ್ನು ಮಾಡಿದವನು. ರಾಜಶ್ರೇಷ್ಠನು, ವಿಶಾಲವೂ ಸುಂದರವೂ ಆದ ನೇತ್ರಗಳುಳ್ಳವನು, ಬ್ರಾಹ್ಮಣ ಪ್ರಿಯನು, ಸಾಧುಶೀಲನು, ಅಸೂಯಾರಹಿತನು, ಸತ್ಯಸಂಧನು, ತಾಳ್ಮೆಯುಳ್ಳವನು, ವೀರ್ಯ ಸಂಪನ್ನನು, ಶ್ರೀಮಂತನು, ಧರ್ಮಜ್ಞನು, ಶುದ್ಧ ಮನಸ್ಕನು. ಈಗ ವಿದರ್ಭ ದೇಶವನ್ನು ಪರಿಪಾಲಿಸುತ್ತಿರುವನು. ಶತ್ರು ಸಮೂಹಗಳನ್ನು ಜಯಿಸುವವನು. ಭೀಮನೆಂಬ ಹೆಸರಿನಿಂದ ಪ್ರಸಿದ್ಧನಾದ ಆ ಅರಸನೇ ನನ್ನ ತಂದೆ. ಅಂತಹ ರಾಜನ ಮಗಳಾದ ನಾನು ನಿನ್ನಲ್ಲಿಗೆ ಬಂದಿರುವೆನು. ನರಶ್ರೇಷ್ಠನು, ಮಹಾಪ್ರಸಿದ್ಧನು ಆದ ವೀರಸೇನನೆಂಬ ನಿಷಧ ರಾಜನು ನನ್ನ ಮಾವನು. ಓ ಪರ್ವತರಾಜ, ಈಗ ನನ್ನ ಅವಸ್ಥೆಯನ್ನು ನೋಡಿದೆಯಾ? ನಾನು ಸಕಲ ಸಂಪತ್ತುಗಳನ್ನು ಕಳೆದುಕೊಂಡು ಪತಿಯಿಂದ ಅಗಲೇ ಅನಾಥಳಾಗಿರುವೆನು. ಸತ್ಯ ಪರಾಕ್ರಮ ನೆನೆಸಿದ ನನ್ನ ಪ್ರಿಯನಾದ ನಳರಾಜನನ್ನು ಹುಡುಕುತ್ತಾ ಇಲ್ಲಿಗೆ ಬಂದಿರುವೆನು. ಆತನು ಶ್ಯಾಮಲ ವರ್ಣನು, ಪುಣ್ಯ ಕೀರ್ತಿಯುಳ್ಳವನು, ಬ್ರಾಹ್ಮಣ ಪ್ರಿಯನು, ವೇದಜ್ಞನು, ವಾಗ್ಮಿ, ಪುಣ್ಯ ಪುರುಷನು, ಅಗ್ನಿಚಯವೇ ಮೊದಲಾದ ಯಾಗಗಳನ್ನು ಮಾಡಿ ಅವುಗಳಲ್ಲಿ ಸೋಮಪಾನ ಮಾಡಿದವನು, ಕ್ಷತ್ರಾಧಿಪತಿ, ದಾನಶೀಲನು, ಚೆನ್ನಾಗಿ ಯುದ್ಧ ಮಾಡುವವನು, ಧರ್ಮ ಪರಿಪಾಲಕನು. ಅವನ ಪತ್ನಿಯೇ ನಾನು. ಆಕಾಶವನ್ನೇ ಭೇದಿಸುವಂತಿರುವ ನೂರಾರು ಶಿಖರಗಳಿಂದ ಕೂಡಿದ ನೀನು ಈ ಭಯಂಕರವಾದ ಕಾಡಿನಲ್ಲಿ ಆ ನಳರಾಜನನ್ನು ನೋಡಿದೆಯಾ? ಮಹಾಗಜದಂತೆ ಗಂಭೀರವಾದ ನಡೆ, ತೀಕ್ಷ್ಣ ಬುದ್ಧಿ, ನೀಡಿದ ತೋಳುಗಳು, ಇವುಗಳಿಂದ ಕೂಡಿ ಮಹಾಪರಾಕ್ರಮಿಯು, ಬಲಶಾಲಿಯು, ವೀರನೂ ಆದ ಆ ನನ್ನ ಪತಿ
ನಳರಾಜನನ್ನು ನೀನು ನೋಡಿದುದುಂಟೆ. ಅನಾಥೆಯಾಗಿ ದುಃಖದಿಂದ ಅಲೆಯುತ್ತಿರುವ ನನ್ನನ್ನು ನಿನ್ನ ಸ್ವಂತ ಮಗಳಂತೆ ಭಾವಿಸಿ ಹಿತವಾಕ್ಯಗಳಿಂದ ನೀನೇಕೆ ಸಮಾಧಾನಪಡಿಸದಿರುವೆ? ಓ ಕಾಂತ, ಹಾ ವೀರ, ಧರ್ಮಜ್ಞ, ಸತ್ಯಸಂಧ, ಮಹೀಪತಿ, ಈ ವನದಲ್ಲಿ ನೀನಿರುವೆಯಾದರೆ ನನಗೆ ದರ್ಶನವನ್ನು ಕೊಡು. ಸ್ನೇಹ ಸೂಚಕವಾಗಿಯೂ ಮೇಘ ಗಂಭೀರವಾಗಿಯೂ ಇರುವ ಅಮೃತ ಸಮಾನವಾದ ಮೃದು ಮಧುರ ಕಂಠದಿಂದ ವಿದರ್ಭ ರಾಜಕುಮಾರಿ ವಾ ಎಂಬ ಆ ನಿಷದ ರಾಜೇಂದ್ರನ ಮಾತನ್ನು ನಾನು ಯಾವಾಗ ಮತ್ತೊಮ್ಮೆ ಕೇಳುವೆನು ಎಂದು ಪರ್ವತದ ಮುಂದೆ ನಿಂತು ವಿಲಪಿಸುತ್ತಿದ್ದು ಅಲ್ಲಿಂದ ಉತ್ತರ ದಿಕ್ಕನ್ನು ಕುರಿತು ಹೊರಟಳು. ಹೀಗೆ 3 ದಿನಗಳು ಪ್ರಯಾಣ ಮಾಡಿದ ಮೇಲೆ ದಿವ್ಯ ವನಗಳೆಂದೊಪ್ಪುವ ತಾಪಸಾಶ್ರಮವೊಂದನ್ನು ಕಂಡಳು. ಅಲ್ಲಿ ಅತ್ರಿ, ಭೃಗು, ವಶಿಷ್ಠ ಮಹರ್ಷಿಗಳಿಗೆ ಸಮಾನರು, ಮಹಾ ನಿಯಮವುಳ್ಳವರು, ಮಿತಾಹಾರಿಗಳು, ಶ್ರಮದಮಾದಿ ಗುಣಗಳುಳ್ಳವರು ಆದ ಅನೇಕ ತಪಸ್ವಿಗಳು ವಾಸಿಸುತ್ತಿರುವರು. ಅವರಲ್ಲಿ ಕೆಲವರು ಕೇವಲ ಜಲಾಹಾರದ ನಿಯಮವುಳ್ಳವರು, ಗಾಳಿಯನ್ನೇ ಸೇವಿಸುವವರು ಕೆಲವರು, ಕೆಲವರು ಕೇವಲ ಪರ್ಣಾಹಾರಿಗಳು. ಎಲ್ಲರೂ ಜಿತೇಂದ್ರಿಯರು, ಮಹಾಮಹಿಮೆಯುಳ್ಳವರು, ಮೋಕ್ಷ ಮಾರ್ಗದಲ್ಲಿಯೇ ದೃಷ್ಟಿಯುಳ್ಳವರು, ಮರದ ಪಟ್ಟೆಗಳನ್ನು ಚರ್ಮಗಳನ್ನು ಧರಿಸಿರುವವರು. ಅಲ್ಲಿ ವಿಚಿತ್ರ ರೂಪವುಳ್ಳ ಜಿಂಕೆಗಳು, ಕಪಿಗಳು ಗುಂಪು ಗುಂಪಾಗಿ ಸಂಚರಿಸುತ್ತಿರುವವು. ಇಂತಹ ತಾಪಸೋತ್ತಮರ ದಿವ್ಯ ವನವನ್ನು ನೋಡಿದೊಡನೆ ದಮಯಂತಿಗೆ ಸ್ವಲ್ಪ ಧೈರ್ಯವೂ ಹುಟ್ಟಿ ಸಮಾಧಾನವಾಯಿತು. ಸರ್ವಾಂಗ ಸುಂದರಿಯು, ವರ್ಚಸ್ವಿನಿಯೂ ಆದ ಆ ನಾರಿಮಣಿಯು ಆಶ್ರಮದೊಳಗೆ ಪ್ರವೇಶಿಸಿ ಅಲ್ಲಿದ್ದ ವೃದ್ಧ ತಾಪಸರನ್ನು ನಮಸ್ಕರಿಸಿ ಅವರ ಮುಂದೆ ವಿನೀತಳಾಗಿ ತಲೆಬಗ್ಗೆ ನಿಂತಳು. ಆಗ ಆ ತಾಪಸರೆಲ್ಲರೂ ಅವಳ ಸುಖಾಗಮನವನ್ನು ಕೇಳಿ ಉಪಚರಿಸಿ ಉಚಿತಾಸನವನ್ನು ಕೊಟ್ಟು, ಭದ್ರೆ, ತುಳ್ಳಿರು, ಇಲ್ಲಿ ನಮ್ಮಿಂದ ನಿನಗೆ ಏನಾಗಬೇಕು ಹೇಳು ಎಂದರು. ಆಗ ಆ ದಮಯಂತಿಯೂ ಕೂಡ ಅವರನ್ನು ಕುಶಲ ಪ್ರಶ್ನೆ ಮಾಡುತ್ತಾ, ಹೋ ಮಹಾತ್ಮರೇ, ನಿಮ್ಮ ತಪಸ್ಸಿಗೂ ಅಗ್ನಿಕಾರ್ಯಕ್ಕೂ ನಿಮ್ಮ ಧರ್ಮಾಚರಣೆಗೂ ವಿಘ್ನವಿಲ್ಲವಷ್ಟೇ, ಇಲ್ಲಿ ಮೃಗಪಕ್ಷಿಗಳೆಲ್ಲ ಕ್ಷೇಮದಿಂದ ಇರುವವಷ್ಟೇ ಎಂದು ಕೇಳಿದಳು. ಆಗ ಅವರೆಲ್ಲರೂ ಆಕೆಯನ್ನು ಕುರಿತು, ಓ ಶುಭಾಂಗಿ, ನಮಗೆ ಸರ್ವ ವಿಧದಿಂದಲೂ ಸುಖವೇ. ನೀನು ಯಾರು? ಇಲ್ಲಿ ನೀನು ಏನನ್ನು ಮಾಡಲು ಅಪೇಕ್ಷಿಸುತ್ತಿರುವೆ ಹೇಳು. ನಿನ್ನ ಮನೋಹರವಾದ ಆಕಾರವನ್ನು, ಕಾಂತಿಯನ್ನು ಕಂಡು ನಮಗೆ ಆಶ್ಚರ್ಯ ಉಂಟಾಗಿರುವುದು. ಭಯಪಡಬೇಡ. ಓ ಕಲ್ಯಾಣಿ, ನೀನು ಈ ವನದೇವತೆಯೇ, ಪರ್ವತ ದೇವತೆಯೇ, ಇಲ್ಲದಿದ್ದರೆ ಈ ನದಿ ದೇವತೆಯೇ, ನಿಜವನ್ನು ತಿಳಿಸು ಎಂದರು. ಆಗ ದಮಯಂತಿಯು ಋಷಿಗಳನ್ನು ಕುರಿತು, ತಾಪಸೋತ್ತಮರೇ, ನಾನು ಈ ವನದೇವತೆಯಲ್ಲ, ಪರ್ವತ ದೇವತೆಯೂ ಅಲ್ಲ, ನದೀ ದೇವತೆಯೂ ಅಲ್ಲ. ನನ್ನನ್ನು ಮನುಷ್ಯ ಸ್ತ್ರೀ ಎಂದು ಅರಿಯಿರಿ. ನನ್ನ ವಿಷಯವೆಲ್ಲವನ್ನು ವಿವರಿಸಿ ಹೇಳುವೆನು. ಸಾವಧಾನದಿಂದ ಕೇಳಿರಿ. ವಿದರ್ಭ ದೇಶದಲ್ಲಿ ಭೀಮನೆಂಬ ರಾಜನು ರಾಜ್ಯಭಾರ ಮಾಡುತ್ತಿರುವನು. ನಾನು ಆತನ ಮಗಳು. ನಿಷದ ದೇಶಾಧಿಪತಿಯು ಧೀರನು, ಪ್ರಾಜ್ಞನು ಆದ ನಳರಾಜನು ನನ್ನ ಪತಿ. ಆತನ ಇತರ ಗುಣಗಳನ್ನೆಲ್ಲ ಕೇಳಿರಿ. ದೇವತಾ ತಿಥಿ ಪೂಜೆಯೇ ಅವನಿಗೆ ಮುಖ್ಯ ವ್ರತವು. ಮಹಾ ತೇಜಸ್ವಿ, ಮಹಾಬಲಶಾಲಿ, ಮಹಾಮಹಿಮನು, ಧರ್ಮಜ್ಞನು, ರಿಪು ಭಯಂಕರನು, ಸತ್ಯಸಂಧನು, ಶತ್ರುನಾಶಕನು, ಬ್ರಾಹ್ಮಣ ಪ್ರಿಯನು, ದೇವವ್ರತನು, ಕಾಂತಿಯುತನು, ಶತ್ರುಗಳ ಪಟ್ಟಣವನ್ನು ಧ್ವಂಸ ಮಾಡುವವನು, ಇಂದ್ರನಿಗೆ ಸಮಾನವಾದ ಕಾಂತಿಯುಳ್ಳವನು, ನೀಡಿದ ಕಣ್ಣುಗಳಿಂದಲೂ ಪೂರ್ಣ ಚಂದ್ರನಂತಿರುವ ಮುಖದಿಂದಲೂ ಶೋಭಿಸುವವನು, ಉತ್ತಮ ಯಾಗಗಳನ್ನು ಮಾಡಿದವನು, ವೇದವೇದಾಂಗ ಪಾರಂಗತನು, ಸೂರ್ಯ ಚಂದ್ರರಿಗೆ ಸಮಾನವಾದ ಕಾಂತಿಯುಳ್ಳವನು, ಸತ್ಯವ್ರತನು, ಧರ್ಮನಿರತನು, ರಾಜಶ್ರೇಷ್ಠನು. ಇಂತಹ ನನ್ನ ಪತಿಯು ವಂಚಕರು, ಅಗ್ನರು, ದ್ಯೂತ ನಿಪುಣರು, ಕಪಟಿಗಳು ಆದ ಕೆಲವು ಮಂದಿ ನೀಚ ಜನರಿಂದ ಅನ್ಯಾಯವಾಗಿ ದ್ಯೂತಕ್ಕೆ ಸೆಳೆಯಲ್ಪಟ್ಟು ಅದರಲ್ಲಿ ತನ್ನ ರಾಜ್ಯವನ್ನು, ಸಂಪತ್ತನ್ನು ಸೋತನು. ದಮಯಂತಿ ಎಂಬ ಹೆಸರುಳ್ಳ ನಾನು ಆ ರಾಜಶ್ರೇಷ್ಠನ ಭಾರ್ಯೆ. ಈ ಕಾಡಿನಲ್ಲಿ ಅವನು ನನ್ನನ್ನು ಬಿಟ್ಟು ಹೋದನು. ನಾನು ಆ ನನ್ನ ಪತಿಯನ್ನು ಇಲ್ಲಿನ ಕಾಡು, ಬೆಟ್ಟ, ನದಿ, ತಟಾಕಗಳಲ್ಲೆಲ್ಲ ಹುಡುಕುತ್ತಾ ಸಂಚರಿಸುತ್ತಿರುವೆನು. ನಾನು ಯಾರಿಗಾಗಿ ಈ ವನದಲ್ಲಿ ಅಲೆಯುತ್ತಿರುವೆನು? ನಿಷದ ದೇಶದ ಅರಸನಾದ ನಳನೆಂಬ ಆ ರಾಜನು ನಿಮ್ಮ ತಪೋವನಕ್ಕೇನಾದರೂ ಬಂದಿರುವನೇ? ಇನ್ನು ಕೆಲವು ದಿನಗಳಲ್ಲಿಯಾದರೂ ನಾನು ಆ ನಳರಾಜನನ್ನು ಕಾಣದಿದ್ದರೆ ಈ ದೇಹವನ್ನೇ ತ್ಯಜಿಸಿ ಸಂಕಟದಿಂದ ಮುಕ್ತಳಾಗುವೆನು.
ಅವನನ್ನು ಅಗಲಿ ನನಗೆ ಈ ಜೀವನದಿಂದ ಆಗಬೇಕಾದುದೇನು? ಪತಿಯನ್ನಗಲಿ ನಾನು ಹೇಗೂ ಬದುಕಲಾರನು ಎಂದಳು. ಹೀಗೆ ವಿಲಪಿಸುತ್ತಿರುವ ದಮಯಂತಿಯನ್ನು ಕುರಿತು ಸತ್ಯವಾದಿಗಳಾದ ಆ ತಪಸ್ವಿಗಳು, ಓ ಕಲ್ಯಾಣಿ, ಶುಭಾಂಗಿ, ಮುಂದೆ ನಿನಗೆ ಈ ದುಃಖ ವಿಮೋಚನೆಯಾಗುವುದು. ನಾವು ಇದನ್ನು ನಮ್ಮ ತಪ ಪ್ರಭಾವದಿಂದ ಬಲ್ಲೆವು. ನೀನು ಶೀಘ್ರದಲ್ಲಿಯೇ ಆ ನಳನನ್ನು ಕಾಣುವೆ. ಓ ಭೀಮರಾಜ ಪುತ್ರಿ, ನಳರಾಜನು ಮುಂದೆ ಕಷ್ಟ ವಿಮುಕ್ತನಾಗಿ ಶತ್ರು ನಿಗ್ರಹ ಮಾಡಿ ಸರ್ವರತ್ನ ಸಮೃದ್ಧವಾದ ನಿಷಧ ರಾಜ್ಯವನ್ನು ಪಡೆದು ಬಂಧುಗಳ ದುಃಖಗಳನ್ನು ನಿವಾರಿಸುವನು. ಶೀಘ್ರದಲ್ಲಿಯೇ ನಿನ್ನ ಪತಿಯು ಅವನ ಪೂರ್ವಸ್ಥಿತಿಗೆ ಬರುವನು ಎಂದರು. ಹೀಗೆ ಹೇಳಿ ಆ ತಪಸ್ವಿಗಳೆಲ್ಲರೂ ತಮ್ಮ ಅಗ್ನಿಹೋತ್ರಗಳೊಡನೆಯೂ ಆಶ್ರಮಗಳೊಡನೆಯೂ ಅಲ್ಲಿದ್ದ ಹಾಗೆಯೇ ಅದೃಶ್ಯರಾದರು. ಇವನ್ನೆಲ್ಲ ನೋಡಿ ದಮಯಂತಿಯು ಆಶ್ಚರ್ಯವಶಳಾಗಿ, ಆಹಾ, ಈಗ ನಾನು ನೋಡಿದುದೇನು? ಇದೇನು ಸ್ವಪ್ನವೋ? ಇಲ್ಲಿ ಏನು ನಡೆಯಿತು? ಆ ತಪಸ್ವಿಗಳೆಲ್ಲರೂ ಎಲ್ಲಿ? ಆಶ್ರಮ ಮಂಡಲವೆಲ್ಲಿ? ಪುಣ್ಯತೀರ್ಥದಿಂದಲೂ ಪಕ್ಷಿಗಳಿಂದಲೂ ಕೂಡಿದ ಆ ಸುಂದರವಾದ ನದಿಯಲ್ಲಿ, ಫಲಪುಷ್ಪಗಳಿಂದ ಪ್ರಕಾಶಿಸುತ್ತಿದ್ದ ಆ ಮರಗಳಲ್ಲಿ ಎಂದು ಚಿಂತಿಸುತ್ತಿದ್ದಳು. ದಮಯಂತಿಯು ಹೀಗೆ ಬಹಳ ಹೊತ್ತು ಆಶ್ಚರ್ಯದಿಂದ ಆಲೋಚಿಸುತ್ತಿದ್ದ ಹಾಗೆಯೇ ತಿರುಗಿ ಅವಳಿಗೆ ಪತಿವಿಯೋಗ ದುಃಖವು ಪ್ರಬಲವಾಗಿ ಕಳೆಗುಂದಿದ ಮುಖವುಳ್ಳವಳಾದಳು. ಆಮೇಲೆ ಆಕೆಯು ಅಲ್ಲಿಂದ ಬೇರೆ ಸ್ಥಳಕ್ಕೆ ಹೊರಟು ಮುಂದೆ ಒಂದು ಅಶೋಕ ವೃಕ್ಷವನ್ನು ಕಂಡಳು. ಅಂದವಾದ ಚಿಗುರುಗಳಿಂದಲೂ ಪಕ್ಷಿ ಧ್ವನಿಗಳಿಂದಲೂ ಮನೋಹರವಾದ ಆ ಅಶೋಕ ತರುವನ್ನು ಕುರಿತು ಗದ್ಗದ ಸ್ವರದಿಂದ ಹೀಗೆ ಹೇಳುವಳು. ಆ ಕಷ್ಟವೇ, ಈ ಕಾಡಿನ ನಡುವೆ ಸುಂದರವಾದ ಈ ಮರವು ಪುಷ್ಪ ಪಲ್ಲವಾದಿಗಳಿಗೆ ಪಲ್ಲವಾದಿಗಳಿಂದ ಅಲಂಕೃತವಾಗಿ ದೊಡ್ಡ ಪರ್ವತದಂತೆ ಪ್ರಕಾಶಿಸುವುದು. ಓ ವೃಕ್ಷರಾಜ, ಅಶೋಕವೆನಿಸಿದ ನೀನು ನನ್ನ ದುಃಖವನ್ನು ಬಿಡಿಸಲಾರೆಯ. ದುಃಖ ಭಯ ಚಿಂತೆಗಳನ್ನೆಲ್ಲ ಬಿಟ್ಟು ಈ ವನದಲ್ಲಿ ಸುತ್ತುತ್ತಿರುವ ನನ್ನ ಪ್ರಿಯ ಪತಿಯಾದ ನಳನನ್ನು ನೀನು ಕಂಡೆಯ? ಅವನು ಒಂದೇ ವಸ್ತ್ರವನ್ನುಟ್ಟು ಇಲ್ಲಿ ಅಲೆಯುತ್ತಿರುವನು. ಅಂತಹ ರಾಜನೊಬ್ಬನು ಈ ವನಕ್ಕೆ ಬಂದುದನ್ನು ನೋಡಿದೆಯ? ಓ ಅಶೋಕ ವೃಕ್ಷವೇ, ನನ್ನ ಶೋಕವನ್ನು ನೀಗಿಸು. ಈಗಾಗಲೇ ನಿನಗೆ ಅಶೋಕ ಅಂದರೆ ಶೋಕವನ್ನು ನೀಗಿಸುವವನು ಎಂಬ ಹೆಸರು ಸಾರ್ಥಕವಾಗುವುದು ಎಂದು ವಿಲಪಿಸಿದಳು. ಭೀಮರಾಜನ ಪುತ್ರಿಯು ಹೀಗೆ ರೋಧಿಸುತ್ತಾ ಆ ಅಶೋಕ ವೃಕ್ಷವನ್ನು ಸುತ್ತಿ ನೋಡಿ ಅಲ್ಲಿಂದ ಮುಂದೆ ಮಹಾಭಯಂಕರವಾದ ಬೇರೊಂದು ಸ್ಥಳವನ್ನು ಉದ್ದೇಶಿಸಿ ಹೊರಟಳು. ದಾರಿಯಲ್ಲಿ ಎಷ್ಟು ವೃಕ್ಷ ಜಾತಿಗಳನ್ನು, ಎಷ್ಟು ನದಿಗಳನ್ನು, ರಮ್ಯವಾದ ಬೆಟ್ಟಗಳನ್ನು, ಹಲವು ಮೃಗ ಪಕ್ಷಿಗಳನ್ನು ನೋಡಿ ಆಶ್ಚರ್ಯ ಪಡುತ್ತಾ ಅಲ್ಲಲ್ಲಿನ ಗುಹೆಗಳು, ಪೊದರುಗಳು, ನದಿ ತೀರಗಳು ಇವುಗಳಲ್ಲೆಲ್ಲ ತನ್ನ ಪತಿಯನ್ನು ಹುಡುಕುತ್ತಾ ಹೋದಳು. ಹೀಗೆ ಬಹಳ ದೂರ ನಡೆದು ಹೋದ ಮೇಲೆ ಅಲ್ಲಿ ಒಂದು ದೊಡ್ಡ ಜನರ ಗುಂಪು, ಆನೆಗಳು, ಕುದುರೆಗಳು, ಬಂಡಿಗಳು ಇವುಗಳೊಡನೆ ಒಂದು ನದಿಯನ್ನು ದಾಟಿ ಬರುತ್ತಿರುವುದನ್ನು ಕಂಡಳು. ಆ ನದಿಯು ಬಹಳ ರಮ್ಯವಾಗಿ ವಿಶಾಲವಾಗಿರುವುದು. ನಾಲ್ಕು ಕಡೆಯಲ್ಲಿ ಮಡುಗಳಿಂದ ಹೊರಡತಕ್ಕ ಕಾಲುವೆಗಳಿಂದ ಕೂಡಿ ಸ್ವಚ್ಛ ಜಲದಿಂದ ಶುದ್ಧವಾಗಿರುವುದು. ಅದರ ತೀರದಲ್ಲಿ ಕ್ರೌಂಚಗಳು, ಕಪಿಗಳು ಶಬ್ದ ಮಾಡುತ್ತಿರುವವು. ಚಕ್ರವಾಕಗಳು ಹೂಗಿಡುತ್ತಿರುವವು. ಆಮೆ, ಮೊಸಳೆ, ಮೀನು ಮುಂತಾದ ಜಲಚರಗಳಿಂದಲೂ ನಡು ನಡುವೆ ವಿಸ್ತಾರವಾದ ತಿಟ್ಟುಗಳಿಂದಲೂ ರಮ್ಯವಾಗಿರುವುದು. ಇಂತಹ ನದಿಯನ್ನು ದಾಟುತ್ತಿರುವ ಜನಸಮೂಹವನ್ನು ಕಂಡೊಡನೆ ದಮಯಂತಿಯು ಆ ಜನರ ಬಳಿಗೆ ಹೋದಳು. ಆಗ ಅವಳಾದರೂ ಕೊಳೆ ಹಿಡಿದ ಅರ್ಧವಸ್ತ್ರವನ್ನು ಹೊದೆದು ದುಃಖದಿಂದ ಕೃಶಳಾಗಿ ಕಳೆಗುಂದಿರುವಳು. ಧೂಳು ತುಂಬಿ ಕೆದರಿದ ಕೇಶಗಳಿಂದ ಹುಚ್ಚಿಯಂತೆ ಕಾಣುತ್ತಾ ಆ ಜನರ ಗುಂಪಿಗೆ ಹೋದಳು. ಆಕೆಯನ್ನು ಕಂಡೊಡನೆ ಆ ಗುಂಪಿನಲ್ಲಿ ಕೆಲವರು ಇದೇನು ಅಪೂರ್ವ ವ್ಯಕ್ತಿ ಎಂದು ಭಯದಿಂದ ಓಡಿದರು. ಕೆಲವರು ಭ್ರಾಂತರಾದರು. ಕೆಲವರು ಕೂಗಿಕೊಂಡರು. ಕೆಲವರು ಅವಳನ್ನು ನೋಡಿ ಪರಿಹಾಸ ಮಾಡಿದರು. ಕೆಲವರು ಆಕೆಯು ತಮ್ಮ ಕಡೆಗೆ ಬರುವುದನ್ನೇ ಸಹಿಸದೆ ಹೋದರು. ಕೆಲವರು ಮಾತ್ರ ಆಕೆಯಲ್ಲಿ ದಯೆಯಿಂದ ಸುಮ್ಮನೆ ನೋಡುತ್ತಿದ್ದರು. ಅವರು ಆಕೆಯನ್ನು ಕುರಿತು, ಓ ಕಲ್ಯಾಣಿ, ನೀನು ಯಾರು? ಯಾರಿಗೆ ಸೇರಿದವಳು? ಈ ಕಾಡಿನಲ್ಲಿ ಏನನ್ನು ಹುಡುಕುತ್ತಿರುವೆ? ಇಲ್ಲಿ ನಿನ್ನನ್ನು ಕಂಡು ನಮಗೆ ಭೀತಿ ಹುಟ್ಟುತ್ತಿದೆ. ನೀನೇನು ಮನುಷ್ಯ ಸ್ತ್ರೀಯೋ, ಇಲ್ಲಿನ ವನದೇವತೆಯೋ, ಗಿರಿದೇವತೆಯೋ, ಅಥವಾ ದಿಗ್ದೇವತೆಯೋ? ನೀನು ಯಕ್ಷ ರಾಕ್ಷಸ ದೇವ ಸ್ತ್ರೀಯರಲ್ಲಿ ಒಬ್ಬಳು. ನಿಜವನ್ನು ತಿಳಿಸು, ನಾವು ನಿನಗೆ ಶರಣಾಗತರಾದೆವು.
ಸಕಲ ವಿಧಗಳಲ್ಲಿಯೂ ನೀನು ನಮಗೆ ಕ್ಷೇಮವನ್ನುಂಟು ಮಾಡು, ನಮ್ಮನ್ನು ರಕ್ಷಿಸು. ಈ ನಮ್ಮ ಕೂಟವು ಎಲ್ಲ ವಿಧದಿಂದಲೂ ಸೌಖ್ಯವಾಗಿ ಇಲ್ಲಿಂದ ಹಿಂತಿರುಗಿ ಹೋಗುವಂತೆಯೋ, ನಮಗೆಲ್ಲರಿಗೂ ಕ್ಷೇಮ ಉಂಟಾಗುವಂತೆಯೋ ಮಾಡು ಎಂದು ಬೇಡಿದರು. ಆಗ ಪತಿಯನ್ನಗಲಿದ ದುಃಖದಿಂದ ದಮಯಂತಿಯು ಆ ಜನರನ್ನು ನೋಡಿ ದೀನ ಸ್ವರದಿಂದ ಅವರಲ್ಲಿ ಪ್ರಮುಖರಾದವರನ್ನು ಕುರಿತು, ಅಯ್ಯ ಯುವಕರೇ, ಬಾಲಕರೇ, ಓ ವೃದ್ಧರೇ, ಪ್ರಮುಖರೇ, ನೀವೆಲ್ಲರೂ ಕೇಳಿರಿ, ನಾನು ಬೇರೆ ಯಾರೂ ಅಲ್ಲ, ಹೆದರಬೇಡಿರಿ, ನಾನು ರಾಜಕುಮಾರಿ, ಮಹಾರಾಜನ ಸೊಸೆ, ರಾಜನನ್ನು ಕೈಹಿಡಿದ ಪತ್ನಿ, ಪತಿಯನ್ನಗಲಿದ ನಾನು ನನ್ನ ಭರ್ತನನ್ನು ಹುಡುಕುತ್ತಿರುವೆನು. ವಿದರ್ಭ ದೇಶದ ರಾಜನು ನನ್ನ ತಂದೆ, ನಳರಾಜನೆಂದು ಪ್ರಸಿದ್ಧಗೊಂಡವನು, ಮಹಾಭಾಗ್ಯಶಾಲಿಯೋ ಆದ ನಿಷಧ ದೇಶಾಧಿಪತಿಯೇ ನನ್ನ ಪತಿ, ಆತನನ್ನೇ ಈಗ ನಾನು ಹುಡುಕುತ್ತಿರುವೆನು. ಪುರುಷ ಶ್ರೇಷ್ಠನೆನಿಸಿದ ಆ ನಳರಾಜನನ್ನು ನೀವು ಕಂಡಿರುವುದಾದರೆ ಶೀಘ್ರದಲ್ಲಿ ತಿಳಿಸಿರಿ ಎಂದಳು. ಆಗ ಆ ದೊಡ್ಡ ಕೂಟಕ್ಕೆ ಮುಂದಾಳಾಗಿ ಅವರನ್ನು ನಡೆಸುತ್ತಿದ್ದ ಶುಚಿ ಎಂಬುವನು ಸರ್ವಾಂಗ ಸುಂದರಿಯಾದ ಆಕೆಯನ್ನು ಕುರಿತು, ಓ ಕಲ್ಯಾಣಿ, ನೀನು ಈ ಸಮೂಹಕ್ಕೆ ಅಧಿಪತಿ, ನೀನು ಕೇಳುವ ಆ ನಳನೆಂಬ ಪ್ರಖ್ಯಾತ ಪುರುಷನಾವನು ನಮ್ಮ ಕಣ್ಣಿಗೆ ಬೀಳಲಿಲ್ಲ. ಮನುಷ್ಯ ಸಂಚಾರವೇ ಇಲ್ಲದ ಈ ಕಾಡಿನಲ್ಲಿ ಕಾಡಾನೆ, ಕಾಡೆಮ್ಮೆ, ಹುಲಿ, ಕರಡಿ, ಚಿರತೆ, ಸಿಂಹ, ಜಿಂಕೆ ಇವು ಹೊರತು ನಮಗೆ ಮನುಷ್ಯ ವ್ಯಕ್ತಿಯೊಂದು ಕಾಣಿಸಲಿಲ್ಲ. ನಾವು ಈ ಮಹಾರಣ್ಯದಲ್ಲಿ ನಿನ್ನನ್ನು ಹೊರತು ಬೇರೆ ಮನುಷ್ಯ ಸ್ತ್ರೀಯನ್ನಾಗಲಿ ಮನುಷ್ಯನನ್ನಾಗಲಿ ಕಾಣಲಿಲ್ಲ. ಯಕ್ಷರಾಜನಾದ ಮಣಿಭದ್ರನು ನಮ್ಮಲ್ಲಿ ದಯ ತೋರಿಸಿ ಇಲ್ಲಿ ನಮ್ಮನ್ನು ಕಾಪಾಡಲಿ ಎಂದನು. ಆಗ ಆಕೆಯು, ನೀವು ಗುಂಪಾಗಿ ಎಲ್ಲಿಗೆ ಹೋಗುತ್ತಿರುವಿರಿ, ಇದನ್ನು ತಿಳಿಸಿರಿ ಎನ್ನಲು, ಅದಕ್ಕೆ ಆ ಗುಂಪಿನ ಪ್ರಮುಖನು, ಓ ರಾಜಪುತ್ರಿ, ನಾವು ಸತ್ಯಸಂಧನಾದ ಸುಬಾಹುವೆಂಬ ಚೇದಿರಾಜನ ದೇಶಕ್ಕೆ ವ್ಯಾಪಾರಕ್ಕಾಗಿ ಹೋಗುತ್ತಿರುವೆವು ಎಂದನು. ಇದು 61ನೆಯ ಅಧ್ಯಾಯವು. ನಮಸ್ತೆ ಶಾರದೇ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.